ಒಬ್ಬ ತಲೆ ಬೋಳ್ಸ್ಕೊಳಕ್ಕೆ 11 ರೂಪಾಯಿ ಕೊಡ್ತಾನೆ. ಇವಾಗ ಅದೇ 11 ಜನ ತಲೆ ಬೋಳ್ಸ್ಕೊಂಡ್ರೆ ಎಷ್ಟು ಕೊಡ್ತಾರೆ? 11 ರೂಪಾಯಿನೇ ಕೊಡ್ತಾರೆ ಒಬ್ರು. ಒಬ್ಬ ತಲೆ ಬೋಳ್ಸ್ಕೊಳ್ಳೋದಕ್ಕೆ 11 ರೂಪಾಯಿ ಕೊಡ್ತಾನೆ. 11 ಜನ ಏನ್ ಹೇಳಿ? ಒಬ್ಬ ತಲೆ ಬೋಳ್ಸ್ಕೊಳಕ್ಕೆ 11 ರೂಪಾಯಿ ಕೊಡ್ತಾನೆ. ಈಗ 11 ಜನ ತಲೆ ಬೋಳ್ಸ್ಕೊಂಡ್ರೆ ಎಷ್ಟು ಕೊಡ್ತಾರೆ? ನಾನು ಹಿಂಟ್ ಕೊಟ್ಟಾಯ್ತು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು, ಏನೋ ಗೊತ್ತಾಗ್ತಿಲ್ಲಪ್ಪ. ಒಬ್ಬನೇ ಒಬ್ಬ ತಲೆ ಬೆಳೆಸ್ಕೊಂಡ್ 11 ರೂಪಾಯಿ ಕೊಡ್ಬೇಕಲ್ವಾ? ಇವಾಗ 11 ಜನ ತಲೆ ಬೆಳೆಸ್ ಒಬ್ಬನೇ ಕೊಡ್ಬೇಕು, 11 ರೂಪಾಯಿನೇ ಕೊಡ್ಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು 11 ರೂಪಾಯಿ ಕೊಟ್ಟು ತಲೆ ಬೆಳೆಸ್ಕೊತಾನೆ, ಅದೇ 11 ಜನ ತಲೆ ಬೆಳೆಸ್ಕೊಂಡ್ರೆ ಎಷ್ಟು ಕೊಡ್ತಾರೆ? 110. ಇನ್ನ 10 ರೂಪಾಯಿ ಪ್ಲಸ್ ಮಾಡಿ. 120. ಇನ್ನ 10 ರೂಪಾಯಿ ಪ್ಲಸ್ ಮಾಡಿ. 130. ಅದ್ರ ಆನ್ಸರ್ ಅದಲ್ಲ ಸರ್, ಬೇರೆ ನೋಡಿ ಯೋಚನೆ ಮಾಡಿ. ಮತ್ ನೀವೇ ಪ್ಲಸ್ ಮಾಡಿ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡಕ್ಕೆ 10 ಜನಕ್ಕೆ 11 ರೂಪಾಯಿ ಅಂದ್ರೆ 11 ರೂಪಾಯಿ ಕೊಟ್ಟು ತಲೆ ಬೋಳ್ಸ್ಕೊಡ್ತಾರೆ. 10 ಜನ ತಲೆ ಬೋಳ್ಸ್ಕೊಂಡ್ರೆ ಎಷ್ಟು ಕೊಡ್ತಾರೆ? 11 ರೂಪಾಯಿ ಕೊಡ್ತಾರೆ. ಮತ್ತೆ ಆಲ್ರೆಡಿ ಒಬ್ಬ ಬೋಳ್ಸ್ಕೊಂಡ್ಬಿಟ್ಟಿರ್ತಾನೆ, 100 ರೂಪಾಯಿ ಎಷ್ಟು 101 ರೂಪಾಯಿ ಕೊಡ್ತಾರ? ಹತ್ತತ್ರ ಬಂದ್ರಿ ಆನ್ಸರ್. 109. 99. ಮತ್ತೆ ಯಾವ ಇವೆಲ್ಲ? ಒಬ್ಬ ಹೋಗ್ಬಿಟ್ಟು 11 ರೂಪಾಯಿ ಕೊಟ್ಟು ತಲೆ ಬೋಳ್ಸ್ಕೊಂಡ್ರೆ 10 ಜನ ತಲೆ ಬೋಳ್ಸ್ಕೊಂಡ್ರೆ ಎಷ್ಟು ಕೊಡ್ತಾರೆ? 111. ವೆರಿ ಗುಡ್. 111. ವೆರಿ ಗುಡ್. ಮ್ಯಾಕ್ಸೆಲ್ ವೀಕ್ ವುಮೆನ್. ಮ್ಯಾಕ್ಸೆಲ್ ವೀಕ್ ಸೇಮ್ 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 ಈ ಕಣ್ಣಲ್ಲಿ ಇನ್ನೇನೇ ನೋಡ್ಬೇಕು ಕಾಣೆ. 111. ಕ್ವೆಶನ್ ಕೇಳಿ, ಇನ್ನೊಂದ್ಸರಿ ಕ್ವೆಶನ್ ನೀವ್ ಹೇಳಿ. 111 ಎರಡು ಸೇಮ್ ಏತಾನೆ? ನಾನು ಹೇಳಿರೋದು ಆನ್ಸರ್ ರಾಂಗ್. ಯಾರಾದ್ರೂ ಡಿಫ್ರೆಂಟ್ ಆನ್ಸರ್ ಕೊಡಿ ನೋಡಿ. ಅನ್ಸತ್ತೆ ಹೇಳಿ ನೀವು. ಇನ್ನೊಂದ್ಸತಿ ಕ್ವೆಶನ್ ಹೇಳ. ಒಬ್ಬ ಜನ ಹೋಗ್ಬಿಟ್ಟು 11 ರೂಪಾಯಿ ಕೊಟ್ಟು ತಲೆ ಬೋಳ್ಸ್ಕೊಂಡ್ರೆ, ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ತಲೆ ಬೋಳ್ಸ್ಕೊಳಕ್ಕೆ 11 ರೂಪಾಯಿ ಕೊಟ್ರೆ, ಇನ್ನ ಮಿಕ್ಕಿರೋ 10 ಜನ ತಲೆ ಬೋಳ್ಸ್ಕೊಂಡ್ರೆ ಎಷ್ಟು ಕೊಡ್ತಾರೆ? ನಿಮ್ಗೆ ಯಾಕೆ ಬೇಕದು? ಅವರು 11 ರೂಪಾಯಿ ಕೊಡ್ತಾರೆ. ಇಲ್ಲ, ಜಾಸ್ತಿ ಇಲ್ಲ, ನೋ ವೇ. ಯಾಕೆ 1 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಾ? ಅಬ್ಬಬ್ಬ ಲಾಟ್ರಿ. ಓ, ಈ ಲೆವೆಲ್ಗೆ ಹೋಗ್ಬಿಟ್ರ ನೀವು? ಇಲ್ಲ, ಗೊತ್ತಿಲ್ಲ. ಹೇಳ ಕೌಂಟ್ ಮಾಡಿದಾರೆ. ವೆರಿ ಗುಡ್, ವೆರಿ ಗುಡ್ ಟ್ಯಾಲೆಂಟ್. ಅಂದ್ರೆ ದೇವಸ್ಥಾನಕ್ಕೆ ಅರ್ಕೆ ಹೊತ್ಕೋತಾರೆ, ಫ್ರೀ ಆಗಿ ಮಾಡ್ತಾರೆ ಅಂತ ಕೆಲವರು. ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಬೇಕಿತ್ತು ಈ ತರ ವ್ಯಕ್ತಿಗಳು ಬೇಕಿತ್ತು ನಮ್ಗೆ. 11 ಜನ. 0. ವೈ ತಲೆ ಬೋಳ್ಸ್ಕೊಂಡಿರೋ ಹೆಂಗ್ ಕೊಡ್ತಾರೆ? ಓಕೆ, ಸೂಪರ್. ಹೇಳ ಹೇಳಿ. 1 ರೂಪಾಯಿ ಕೊಡಲ್ಲ. 0. ಯಾಕೆ? ಯಾಕೆ ತಲೆ ಬೋಳ್ಸ್ಕೊಂಡ್ರೆ ಹೆಂಗ್ ಕೊಡ್ತಾರೆ ಸರ್? ತಲೆ ಬೋಳ್ಸ್ಕೊಳಕ್ಕೆ ಅಂದ್ರೆ ನನ್ ಮೇಲೆ ಹಣೆ ಇಟ್ಟು ತಲೆ ಬೋಳ್ಸ್ಕೊಂಡ್ರೆ. ಹೇಳ ಹೇಳಿ ಸರ್. 1 ರೂಪಾಯಿ ಕೊಡಲ್ಲ. ಅಲ್ಲ, ತಲೆ ಬೋಳ್ಸ್ಕೊಂಡಿರೋ ತಾನೆ. ತಲೆ ಬೋಳ್ಸ್ಕೊಂಡ್ರೆ ಹೆಂಗ್ ಕೊಡ್ತಾರೆ? ಕ್ವಶನ್ ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು 11 ರೂಪಾಯಿ ಕೊಟ್ಟು ತಲೆ ಬೋಳ್ಸ್ಕೊಂಡ್ರೆ 10 ಜನ ತಲೆ ಬೋಳ್ಸ್ಕೊಂಡ್ರೆ ಎಷ್ಟ್ ಕೊಡ್ತಾರೆ ಅಂತ ಕೇಳಿರೋದ್ ನಾನು. ಬೋಳ್ಸ್ಕೊಂಡಿರೋ ಕರೆಕ್ಟಾ?